ಜಗಳೂರುಪಟ್ಟಣಕ್ಕೆ ಇದೇ ನವೆಂಬರ್ 22ರಂದು ಬಿಜೆಪಿ ಜನಸಂಕಲ್ಪ ಯಾತ್ರೆ ಹಿನ್ನೆಲೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಮಿಸುವ ಹಿನ್ನೆಲೆ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಬಿಜೆಪಿ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಶನಿವಾರ ನಡೆಸಲಾಯಿತು. ಇದೇ ವೇಳೆ ಶಾಸಕ ಎಸ್ ವಿ ರಾಮಚಂದ್ರಪ್ಪನವರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಬಿಜೆಪಿ ಪಕ್ಷದಿಂದ ಕ್ಷೇತ್ರದಲ್ಲಿ ನಾನೇ ಸ್ಪರ್ಧಿಸಲಿದ್ದು, ವಿರೋಧ ಪಕ್ಷದ ನಾಯಕರು ಹತಾಶಯದಿಂದ ಅಪಪ್ರಚಾರ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಕಿವಿಗೊಡ್ಡದೆ ಕಾರ್ಯಕರ್ತರು ಇದೇ ನವೆಂಬರ್ 22ರಂದು ಪಟ್ಟಣದಲ್ಲಿ ನಡೆಯುವ ಬಿಜೆಪಿ ಜನಸಂಕಲ್ಪ ಯಾತ್ರೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದು, ಈ ಕಾರ್ಯಕ್ರಮ ಚುನಾವಣೆಯ ದಿಕ್ಸೂಚಿಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಸಾರ್ವಜನಿಕರು, ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಶಾಲಾಕ್ಷಿ, ಉಪಾಧ್ಯಕ್ಷೆ ನಿರ್ಮಲಾ ಕುಮಾರಿ, ಬಿಜೆಪಿ ಮಂಡಲದ ಅಧ್ಯಕ್ಷ ಪಲ್ಲಾಗಟ್ಟೆ ಮಹೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್ಕೆ ಮಂಜುನಾಥ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಾಗರಾಜ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆರ್ತಿಪಿ ಸ್ವಾಮಿ, ಮುಖಂಡರಾದ ಶಿವಕುಮಾರ್ ಸ್ವಾಮಿ, ಪದ್ಮಾ, ಮಂಜಮ್ಮ ಸೇರಿದಂತೆ ಇತರೆ ಮುಖಂಡರು, ಕಾರ್ಯಕರ್ತರು ಮತ್ತಿತರರಿದ್ದರು. ಅದು ಇದು ನಿನ್ನೆ ಗಾಳಿ ಸಿಡಿದು ಎಬ್ಬಿಸ್ತಾದ್ರೆ ಯಾರು ತಲೆ ಕೆಡಿಸ್ಕೊಬಿಡ್ರಿ, ಯಾವುದನ್ನು ಏನು ಮಾಡಕ್ಕಾಗಲ್ಲ. ನಿಮ್ಮ ರಾಮಚಂದ್ರನೇ ಅಭ್ಯರ್ಥಿ, ಅದರ ಅನುಮಾನ ಇಲ್ಲ. ನಿಮ್ಮ ರಾಮಚಂದ್ರ ಅಲ್ಲ ಅಭ್ಯರ್ಥಿ, ನೀವು ಅಭ್ಯರ್ಥಿ ಇವಳು ನಾನಲ್ಲ. ನಾನು ಒಬ್ಬ ಕಾರ್ಯಕರ್ತ ನಿಮ್ಮ ಜೊತೆ ಇರ್ತೀನಿ. ಸುಮ್ಮನೆ ನಿನ್ನೆಯಿಂದ ಬಹಳ ಜನ ಫೋನ್ ಮಾಡಿ ಕೇಳ್ತಾ ಇದ್ರು ನಮ್ಗೆ ಹಿಂಗೆ ಅಂತೇಳಿ. ಅವ್ಯಾವೂ ಇಲ್ಲ, ಮಾಡೋ ವಿಪಕ್ಷಕ್ಕೂ ಟಿಕೆಟ್ ಕೊಡ್ತಾರೆ, ಗಿಣಕಾಚಾರ್ಯ ಕೊಡ್ತಾರೆ, ರಾಮಚಂದ್ರನೂ ಕೊಡ್ತಾರೆ. ನಮ್ಮನ್ನು ಬಿಟ್ಟು ಸರ್ಕಾರ ಇಂಥ ಬರಪೂರ ಯೋಜನೆಗಳು ಕೆಲಸ ಮಾಡಿದೀವಿ, ರಸ್ತೆಗಳು ಮಾಡಿದೀವಿ. ನಮ್ಮ ಸರ್ಕಾರ ಯಾವುದೇ ರೀತಿಯಾಗಲಿ, ಯಡಿಯೂರಪ್ಪರಾಗಲಿ, ಬಸವ ಬೊಮ್ಮಾಯಿಯಾಗಲಿ, ಇನ್ನೂ ಮುಂದುವರಿರಿ ಅಂತೇಳಿ ಆಶ್ವಾಸನೆ ಎಲ್ಲ ನಮಗೆ ಧೈರ್ಯ ಕೊಟ್ಟು 22ನೇ ತಾರೀಕು ನಡೀತಕ್ಕಂಥ ಫಂಕ್ಷನ್ನ ನಾವು ಅದ್ಭುತವಾಗಿ ಮಾಡಬೇಕು ಅಂತೇಳಿ ನಮಗೆ ಮಾತು ಕೊಟ್ಟು ನಮ್ಗೆ ಮಾಡಿಸ್ತಾ ಇದ್ದಾರೆ. ಆದ್ರಿಂದ ಕೆಲೆಯಿಂದ ಕಿತ್ತಾಗ್ರಿ ಹೇಳಿದಲ್ಲ, ಈಗ ಹತಾಶೆ ಆಗ್ಬಿಟ್ಟಿದ್ದಾರೆ ಬೇರೆ ಪಕ್ಷದವರು. ಹತಾಶರಾಗಿ ಏನು ಬೇಕು ಅದನ್ನ ಹುಟ್ಟಿಸ್ತಾರೆ. ಬೇರೆ ಕೆಲಸಕ್ಕೆ ಹೋಗ್ಬಿಡ್ರಿ, ನಮ್ದು ಒಂದೇ ಧ್ಯೇಯ, ಮತ್ತೆ ಬಿಜೆಪಿನ ಗೆಲ್ಸೋದು, ಮತ್ತೆ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರನ ಸ್ಥಾಪನೆ ಮಾಡೋದು. ನಮ್ಮ ಏನು ಯೋಜನೆ ನಾವು ಈಗ ಅರ್ಧ 50% ಕಾಲಿಟ್ಟಿದ್ದೀವಿ. ಆ ಪೂರ್ತಿ ಯೋಜನೆಗಳನ್ನ ಮತ್ತೆ ಬರ್ತಕ್ಕಂಥ ಮುಂದಿನ ನಮ್ಮ ಸರ್ಕಾರ ಪೂರ್ಣಗೊಳಿಸಿ ನಮ್ಮ ಜಗಳ ವಿಧಾನಸಭಾ ಕ್ಷೇತ್ರನ ಬರೋ ನಾಡನ್ನ ಕಿತ್ತೊಗೆದು ನಾವು ನೀರಾವರಿ ಪ್ರದೇಶ ಮಾಡಬೇಕನ್ನೋ ಸಂಕಲ್ಪ ಎಲ್ಲರಿಗೂ ಇದೆ, ತಮಗೂ ಇದೆ. ಕಾರಣ ಅಂತ ಹೇಳ್ತಾ ಪತ್ರ ಇರ್ತಕ್ಕಂಥ ಊರುಗಳಿಗೆ ಪ್ರಾಕ್ಷಣ ಕೊಡೋಣ. ಅತಿ ಹೆಚ್ಚು ಜನ ಸೇರಬೇಕು, ಯಾಕಂದ್ರೆ ಇಬ್ರು ಮಾನ್ಯರು ಜೆಡಿ ಸಿದ್ದೇಶಣ್ಣ. ನಾವಿಂದ ಯೋಜನೆ ಕೊಟ್ಟಿದೀವಿ, ನಮ್ ಜನ ಏನಪ್ಪ ಅಂತ ಅನ್ನಬಾರದು. 10 ಜನ ತೋರಿಸಿ ನಾವು ಈ ಒಂದು ಸಮಾರಂಭನ ನಾವು ಅತಿ ಅದ್ದೂರಿಯಾಗಿ ಯಶಸ್ವಿ ಮಾಡಬೇಕಂತ ನಮ್ಮಲ್ಲಿ ಇನ್ನೊಂದ್ಸಲಿ ಮನವಿ ಮಾಡ್ಕೊಡ್ತೇನೆ. ಆದ್ರಿಂದ ಇವತ್ತು ನಮ್ಮ 50 ಎಕರೆ ಒಂದು ಕೆರೆ ತುಂಬಿಗೆ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಪೈಪು ಬಂದಿದ್ರೆ ಕೆಲಸಗಳು ಮಾಡ್ತಾ ಇದೀವಿ. ಜನವರಿ ಕೊಟ್ಟಿರುವ ಒಳಗೆ ನಮ್ಮ ಜಗಳೂರು ಕೆರೆಗೆ ನೀರು ತಗೊಂಡ್ಬಿಡ್ತೀವಿ. ಹಾಗೆ ಅಪ್ಪರ ಪತ್ರದ್ದು ಅಂತ ದೊಡ್ಡ ಯೋಜನೆ ನಮಗೆ ಕಾರ್ಯ ಕೈ ಕುಡಿದು ಬಹಳ ಕಷ್ಟ ಸಾಧ್ಯ ಕೆಲಸ ಮಾಡಿದೀವಿ. ಅದು ಯಾಕಪ್ಪ ಶುರುಗಳು ಇರಲಿಲ್ಲ, ಯಾಕಪ್ಪ ಒಂದು ಯೋಜನೆ ಕೊಡೋಕೆ ಸರ್ಕಾರ ಇದು ಬಂದು ಮಾಡುತ್ತೆ ಅಂತ 3 ಯೋಜನೆ ಕೊಟ್ಟಿದೆ ನಮಗೆ. ಮತ್ತೆ ಕುಡಿಯೋ ನೀರಿಂದು ಮೊನ್ನೆ 15 ದಿವಸ ಕೆಳಗೆ ಕ್ಯಾಪಿಟಲ್ ಅಪ್ರೂವ್ ಮಾಡಿಕೊಟ್ರು 436 ಕೋಟಿ ರೂಪಾಯಿ ಯೋಜನೆ ನಮ್ಮ. ಅದರಲ್ಲಿ 486 ಕೋಟಿ ಅಥವಾ 50 ಕೋಟಿ ಜಗಳೂರು, ಸಾರಿ ನಮ್ಮ ದಾವಣಗೆರೆ ಜಿಲ್ಲೆ ಬಾತಿ ಮತ್ತು ನಮ್ಮ ಹೆಬ್ಬಾಳು 2 ಕಿಲೋಮೀಟರ್ ಸೇರ್ಕೊಂಡು 54 ಕೋಟಿ ರೂಪಾಯಿ ಇದ್ದು ಉಳಿದದಷ್ಟು ನಮ್ದೇ. ಅದು ಸುತ್ತಾನು ಬಹುಶಃ ಡಿಸೆಂಬರ್ನಲ್ಲೇ ಭೂಮಿ ಪೂಜೆ ಅದಕ್ಕೂ ಮಾಡಿಸ್ತೀವಿ. ನಾವು ಹೇಳಿದ್ದನ್ನ ಯಾವುದನ್ನು ಸುಳ್ಳು ಹೇಳುವ ಜನ ಅಲ್ಲ. ಯಾಕಪ್ಪಂದ್ರೆ ನೀವು ನಿಮ್ ರಾಮಚಂದ್ರನ ಪ್ರೀತಿಯಿಂದ ಆರಿಸಿ ಗೆಲ್ಸಿದ ಜನ, ನಿಮ್ಗೆ ಯಾವತ್ತು ಬೆನ್ನು ತೋರಿಸೋದಲ್ಲ. ನಿಮ್ಮ ಕೈ ಹಿಡಿದು ಎತ್ತಿ ಮಾಡ್ ನೋಡ್ರಿ ತೋರಿಸಿದ್ರು ಅಂತ ಮಾಡ್ತಿದ್ದ ಕೆಲಸಗಳು ಮಾಡ್ತಿದ್ದೀವಿ. ಇವತ್ತು ನಮ್ಮ ಯೋಜನೆಗಳು ಕಾರ್ಯಕ್ರಮ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ತಾವೆಲ್ಲ ನಮ್ಮ ಬಂಧುಗಳು, ಸ್ನೇಹಿತರು, ನಮ್ಮ ಊರಿನ ಕಾರ್ಯಕರ್ತರು ಎಲ್ಲರನ್ನ ಕರ್ಕೊಂಡು ಬರೋದಕ್ಕೆ 22ನೇ ತಾರೀಕು ಬಂದು ಈ ಒಂದು ಜಗಳ ಇತಿಹಾಸದಲ್ಲಿ ಆಗಿರ್ಬಾರ್ದು ಅಂತ ಒಂದು ಸಭೆನ ಸಮಾರಂಭನ ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು
ಮೇಲೆಯಾಗಿ ಇತ್ಯರ್ಥ ಮಾಡ್ಕೊಳ್ತೀನಿ. 1747 1747 ಈಗಾಗಲೇ ಕೊಟ್ಟಿದ್ದೀವಿ, ಹಕ್ಕುಪತ್ರವನ್ನು ಮುಂದಿನ ವಾರದಲ್ಲಿ ಕೊಡ್ತಿದ್ದೀವಿ, ಇಸ್ಮರಿಸಿದ್ದೀವಿ. ಜೊತೆಗೆ ಗ್ರಾಮ ಪ್ರತಿನಿಧಿ ಬರ್ತಕ್ಕಂಥ ಅನುದಾನದಲ್ಲಿ ಸರ್ಕಾರ ಕೊಟ್ಟಂತ ಇದರಲ್ಲಿ ಅದರಲ್ಲೂ ಸದಾ ಕೆಲವು ಪಂಚಾಯತಿಗಳು 30-40-50 ಮನೆಗಳು ಬಂದಿದ್ದಾವೆ. ಅದರಿಂದ ನಾವು ಹಿಂದೆ ತಂದಂಗೆ 10-12 ಸಾವಿರ ಬರೋಕ್ಕಾಗಿಲ್ಲ. ಯಾಕಪ್ಪ, ಸರ್ಕಾರದ ನೀತಿ, ಸರ್ಕಾರದಲ್ಲಿ ಹಣದ ಒಂದು ಲೆಕ್ಕಾಚಾರದ ಮೇಲೆ ಮನೆ ಕೊಟ್ಟಿದ್ದಾರೆ. ಆದ್ರಿಂದ ಆಮೇಲೆ ನಂತರ ನಮಗೆ ಬಹಳ ಹಿನ್ನಡೆ ಆಗಿದ್ದು ಕೋವಿಡ್. ಆ ಕೋವಿಡ್ ಇಂದ ನಾವು ಬಹಳ ಜರ್ಜಿತರಾಗ್ಬಿಟ್ವಿ. ನಮ್ಮ ಹೆಜ್ಜೆ ಮುಂದೆ 30 ಅಡಿ ಇಡೋದ ಹೆಜ್ಜೆನ ಹಿಂದೆ 50 ಅಡಿ ಹಿಂದೆ ಹೋಗ್ಬಿಟ್ಟಿದ್ವಿ. ಈಗ ಆದ್ರೂ ಸಹ ಅದನ್ನು ಒಡವಾಗಿ ಮುಂದೆ ಬರ್ತಾ ಇದ್ದೀವಿ. ಮನೆ ಖಂಡಿತ ಎಲೆಕ್ಷನ್ ಒಳಗಾಗಿ ಮತ್ತೆ ತಂದುಕೊಟ್ಟು ನಮ್ಮ ಜನತೆಗೆ ಮನೆ ಸಿಗುವಂತ ಅವಕಾಶನ ಖಂಡಿತ ನಿಮ್ಮ ರಾಮಚಂದ್ರ ಮಾಡಿಕೊಡ್ತಾನೆ ಅಂತ ಹೇಳಿ.